ಕಟ್ಟಡವನ್ನ ಉಪಯೋಗಕ್ಕೋಸ್ಕರವಾಗಿ ಲೋಕಾರ್ಪಣೆ ಮಾಡಿರುವಂತಹ ಹಾಗೂ ವಿದ್ಯಾಶಾಲೆಯ ಶಂಕುಸ್ಥಾಪನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅನ್ನದಾಸೋಹ, ಜ್ಞಾನದಾಸೋಹ, ಆರೋಗ್ಯ ದಾಸೋಹದ ಮೂಲಕವಾಗಿ ಸಮಾಜದ ಸಾಮರಸ್ಯವನ್ನು ನಿರಂತರವಾಗಿ ದೇಶಕ್ಕೆ ನೀಡ್ತಾ ಇರುವಂತಹ ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಿರಂತರವಾಗಿ ಮ್ಯಾನ್ ಆಫ್ ವಿಷನ್, ಒಂದು ದೂರದ ದೃಷ್ಟಿಯನ್ನ ಇಟ್ಕೊಂಡು ಚಿಂತನೆಯನ್ನು ಮಾಡುವಂತಹ ಒಬ್ಬ ಮುಖ್ಯಮಂತ್ರಿಯಾಗಿ ಇವತ್ತು ವಿಶೇಷವಾಗಿ ಬಜೆಟ್ನಲ್ಲೇ ಶಕ್ತಿಧಾಮದ ಸೇವೆಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನ ಸರ್ಕಾರ ಕೊಡುತ್ತೆ ಅನ್ನುವಂತಹ ವಿಚಾರವನ್ನು ಕೊಟ್ಟಿರುವಂತಹ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರೇ, ಜಿಲ್ಲಾ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರಾಗಿ ಅಭಿವೃದ್ಧಿಗೆ ಜೊತೆಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇರುವಂತಹ ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರ ತಂದೆಯವರ ಕಾಲದಿಂದಲೂ ಕೂಡ ನಿರಂತರವಾಗಿ ಶಕ್ತಿಧಾಮದ ಮೂಲಕವಾಗಿ ಸಮಾಜದ ಕಾರ್ಯವನ್ನು ಮಾಡ್ತಾ ಇರುವಂತಹ ಶಿವರಾಜ್ ಕುಮಾರ್ ಅವರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷತೆಯನ್ನ ವಹಿಸಿ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಇರುವಂತಹ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರೇ, ಕೆಂಪಯ್ಯನವರೇ ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಯುವ ಸಂಸದರಾಗಿ ಸಮಾಜದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಸ್ನೇಹಿತರಾದಂತಹ ಪ್ರತಾಪ್ ಸಿಂಹಾರ್ ಅವರೇ ಹಾಗೂ ಶಾಸಕರಾದಂತಹ ನಾಗೇಂದ್ರ ಅವರೇ, ನಿರಂಜನ್ ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪ್ರಾಧಿಕಾರಗಳ ಅಧ್ಯಕ್ಷರುಗಳೇ, ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ಸಂಸ್ಥೆಯ ಒಂದು ಅಭಿವೃದ್ಧಿಯನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇರುವಂತಹ ಸದಾನಂದ ಅವರೇ ಹಾಗೂ ಜಯದೇವ ಅವರೇ, ನನ್ನೆಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನ ಹೇಳಿದ್ದಾರೆ. ನಾನು ಶಾಸಕನಾಗಿ 1995 ಬಂದಾಗ ಕೆಂಪಯ್ಯನವರು ಆಯುಕ್ತರಾಗಿದ್ದರು. ಆ ಸಂದರ್ಭದಲ್ಲಿ ಆ ದಿನದ ನೆನಪು ನನಗೆ ಬಂತು. ಆ ಸಂದರ್ಭದಲ್ಲಿ 1997 ಜನವರಿ ಫೆಬ್ರವರಿ ಇರ್ಬೋದು ಅನ್ಸುತ್ತೆ, ಆ ಸಂದರ್ಭದಲ್ಲೇ ಒಂದು ಹೋಟೆಲ್ ನ ರೈಡ್ ಮಾಡೋದು. ಆಗ ಸುಮಾರು 21-22 ಹೆಣ್ಣು ಮಕ್ಕಳುಗಳು ತನ್ನ ಜೀವನವನ್ನ ತನ್ನ ಬದುಕಿಗೋಸ್ಕರವಾಗಿ ತನ್ನ ದೇಹವನ್ನ ಮಾರಿಕೊಂಡು ಬದುಕಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ, ಒಂದೇ ದಿನ ಮೈಸೂರಿನಲ್ಲಿ ರೇಡ್ ಆದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಗಾದ್ರು. ನ್ಯಾಯಾಲಯದಲ್ಲಿ ಅವತ್ತೊಂದು ದೊಡ್ಡ ಸುದ್ದಿ ಆಗಿತ್ತು. ಆಗ ಅವರಿಗೆ ನ್ಯಾಯಾಲಯ ದಂಡವನ್ನ ವಿಧಿಸ್ತು, ಅಲ್ಲಿಂದ ಹೊರಗಡೆ ಬಂದ್ರು. ಬಂದ ಮೇಲೆ ಅವ್ರ ಮುಂದಿನ ಜೀವನ ಏನು, ಈ ಪ್ರಶ್ನೆ ಎಲ್ಲರೂ ಕಾಡ್ತಾ ಇತ್ತು, ಸಹಜ. ಅದಕ್ಕೆ ತಾಯಿಯ ಹೃದಯ ಇರುವಂತಹ ಒಬ್ಬ ವ್ಯಕ್ತಿ ಚಿಂತನೆಯನ್ನ ಮಾಡಿದ್ರು. ಈ ಜಾಗವನ್ನ ಸರ್ಕಾರಿ ಜಾಗವನ್ನ ಅವತ್ತು ಶಕ್ತಿಧಾಮವಾಗಿ ಪರಿವರ್ತನೆ ಮಾಡ್ಬೇಕಂತ ಹೇಳಿ ಅದರ ಇತಿಹಾಸವನ್ನ ಜಯದೇವರಾಗ್ಲೇ ಹೇಳಿದ್ರು. ಆ ದಿನದ ನೆನಪು ನನಗೆ ಬಂತು. ಅಲ್ಲಿಂದ ಪ್ರಾರಂಭವಾಗಿ ನಿರಂತರವಾಗಿ ಯಾರು ಈ ರೀತಿಯಾದಂತಹ ಅಶಕ್ತವಾದಂತಹ ಯಾರೂ ಇಲ್ಲದಂತಹ ವ್ಯಕ್ತಿಗಳಿಗೆ ಒಂದು ಆಶ್ರಯದ ಸ್ಥಳವಾಗಿ ಒಂದು ಈ ಶಕ್ತಿಧಾಮ ಬೆಳೀತಾ ಬಂತು. ಹೌದು, ಹೀಗೆ ಇದ್ದಂತ ಸಂದರ್ಭದಲ್ಲಿ 2003-04 ಈ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಆಯ್ತು. ಚಾಮುಂಡಿ ಬೆಟ್ಟಕ್ಕೂ ಅದೇ ತರ ಸಮಸ್ಯೆ ಆಯ್ತು. ನಾನು ಮತ್ತು ನಮ್ಮಅಮ್ಮ ನನ್ನ ಹುಟ್ಟಿದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ನನ್ನ ಹುಟ್ಟಿದಕ್ಕೆ ಯಾವಾಗ್ಲೂ ಇಲ್ಲಿ ಬಂದು ಹೋಗುವಂತವ್ರು. ಬಂದಾಗ ಇಲ್ಲಿರುವಂತವರೆಲ್ಲ ಒಂದು ಸಮಸ್ಯೆನ ಹೇಳಿದ್ರು, ನೀರಿನ ಸಮಸ್ಯೆ. ಆಗ ಒಂದ್ಸಲ ಚಿಂತನೆ ಮಾಡಿ 2003 ಒಂದು ಯೋಚನೆಯನ್ನ ಮಾಡಿದ್ವಿ. ಚಾಮುಂಡಿ ಬೆಟ್ಟ, ಶಕ್ತಿಧಾಮ, ಹಾಗೆ ಈ ಒಂದು ಯಾವ ಸುಮಾರು 3,000 ಹಸುಗಳಿರುವಂತ ಬಿಜಾಪುರ, ಈ 3 ಜಾಗಗಳಿಗೆ ಪ್ರತ್ಯೇಕವಾದಂತಹ ಒಂದು ವಾಟರ್ ಲೈನ್ ತರಬೇಕು, ಈ ಜನಗಳಿಗೆ ಇರುವಂತದ್ದು ತಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ KRS ಮೇಳಾಪುರದಿಂದ ಒಂದು
ಮುಖ್ಯಮಂತ್ರಿಗಳಾಗಿದ್ದಂತ ಎಸ್ ಎಂ ಕೃಷ್ಣ ಅವರು ಅವತ್ತು ನೇರವಾಗಿ ಸಹಾಯವನ್ನ ಕೊಟ್ಟರು. 2 MTD ನೀರನ್ನ ಅವತ್ತು ನಾವು ತಗೊಂಡ್ವಿ. ಆ ನೀರಿನಲ್ಲಿ ಇವತ್ತಿನವರೆಗೂ ಕೂಡ ಚಾಮುಂಡಿ ಬೆಟ್ಟ ಇರ್ಬೋದು, ಶಕ್ತಿಧಾಮದಲ್ಲಿ ಇರ್ಬೋದು, ಅಥವಾ ಬಿಜಾಪುರದಲ್ಲಿ ಇರುವಂತ 3,000 ಹಸುಗಳಿಗೆ ಉಚಿತವಾದಂತ ನೀರು ಕೊಡುವಂತ ವ್ಯವಸ್ಥೆ ಆಯ್ತು. ಆ ಪುಣ್ಯ ನನಗೂ ಕೂಡ ಅವಕಾಶವನ್ನ ಮಾಡಿಕೊಟ್ರಲ್ಲ